ಕರ್ನಾಟಕ ಮಾತ್ರವಲ್ಲ ಇಡೀ ದೇಶವನ್ನೇ ಹೆಚ್ಚಿ ಬೀಳಿಸಿದ್ದ ವಿಕೃತ ಕಾಮಿ ಅತ್ಯಾಚಾರಿ ಸರಣಿ ಹಂತಕನಿತ ಸರಣಿ ಅತ್ಯಾಚಾರ ಕೊಲೆ ಒಂಬತ್ತು ಅತ್ಯಾಚಾರ ಪ್ರಕರಣಗಳಲ್ಲಿ ಗಲ್ಲು ಶಿಕ್ಷೆ ಆರು ಬಾರಿ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಪರಾರಿ ಹೀಗೆ ಈತ ನಡೆಸಿದ ಕುಕೃತ್ಯಗಳ ಲೆಕ್ಕ ಬಹಳ ದೊಡ್ಡದು ನಾಗರಿಕ ಸಮಾಜವನ್ನೇ ಬೆಚ್ಚಿ ಬೀಳಿಸಿದ ಅಪರಾಧಿ ಈತ ಹೆಸರು ಉಮೇಶ್ ರೆಡ್ಡಿ ಮರಣದಂಡನೆಯಿಂದ ಬಚಾವಾಗಿರುವ ಈತ ಮತ್ತೆ ಸುದ್ದಿಯಲ್ಲಿದ್ದಾನೆ ಉಮೇಶ್ ರೆಡ್ಡಿಯ ಹಿನ್ನೆಲೆ ಏನು ನಿಮಗೆ ಆಶ್ಚರ್ಯವಾಗಬಹುದು ಉಮೇಶ್ ರೆಡ್ಡಿ ಮೂಲತಃ ಪೊಲೀಸ್ ಕಾನ್ಸ್ಟೇಬಲ್ ಉಮೇಶ್ ರೆಡ್ಡಿ ಅಲಿಯಾಸ್ ರಮೇಶ್ ಅಥವಾ ವೆಂಕಟೇಶ್ ಎಂದೆಲ್ಲ ಕರೆಸಿಕೊಳ್ಳುವ ಈತನ ಊರು ಚಿತ್ರದುರ್ಗ 1995ರಲ್ಲಿ ಪಿಯು ಶಿಕ್ಷಣವನ್ನು ಮುಗಿಸಿ 1996ರಲ್ಲಿ ಸಿಆರ್ಪಿಎಫ್ನಲ್ಲಿ ಕಾಶ್ಮೀರದಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ನಿರ್ವಹಿಸಿದ್ದ ಆನಂತರ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯಲ್ಲೂ ಕೆಲಸ ಮಾಡಿದ್ದ ಆ ಅವಧಿಯಲ್ಲಿ ಓರ್ವ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಲು ಪ್ರಯತ್ನಿಸಿದ್ದ ಪೊಲೀಸ್ ಪರೇಡ್ ವೇಳೆ ಸಂತ್ರಸ್ತ ಬಾಲಕಿ ಉಮೇಶ್ ರೆಡ್ಡಿಯ ಗುರುತು ಪತ್ತೆ ಹಚ್ಚಿದ್ದಳು ನಂತರ ಆತನನ್ನ ಪೊಲೀಸ್ ಸೇವೆಯಿಂದ ವಜಾಗೊಳಿಸಲಾಗಿತ್ತು ಮೈಸೂರು ಮುಂಬೈ ಅಹಮದಾಬಾದ್ ಬರೋಡಾ ಪುಣೆ ದಾವಣಗೆರೆ ಹುಬ್ಳಿ ಧಾರವಾಡ ನಗರಗಳಲ್ಲಿ ಉಮೇಶ್ ರೆಡ್ಡಿ ವಿರುದ್ಧ ತಲಾ ಎರಡು ಕೇಸ್ಗಳು ದಾಖಲಾಗಿದ್ದುವು ಬೆಂಗಳೂರಿನ ಪೀಣ್ಯಾದಲ್ಲಿ ನಾಲ್ಕು ಗಂಗಮ್ಮನಗುಡಿ ಜಾಲಹಳ್ಳಿ ಯಶವಂತಪುರಗಳಲ್ಲಿ ತಲಾ ಒಂದು ಪ್ರಕರಣಗಳು ಉಮೇಶ್ ರೆಡ್ಡಿಯ ವಿರುದ್ಧ ದಾಖಲಾಗಿತ್ತು 1990ರ ಉತ್ತರಾರ್ಧದಲ್ಲಿ ಉಮೇಶ್ ರೆಡ್ಡಿ ಎಂಬ ಹೆಸರು ಕೇಳಿದ್ರೆ ಸಾಕು ಸಾರ್ವಜನಿಕರು ಬೆಚ್ಚಿ ಬೀಳ್ತಾ ಇದ್ರು ಒಬ್ಬಂಟಿ ಮಹಿಳೆಯರ ಮನೆಗಳೇ ಈತನ ಟಾರ್ಗೆಟ್ ಒಬ್ಬಂಟಿ ಮಹಿಳೆಯರು ಇರುವ ಮನೆಗಳನ್ನ ಉಮೇಶ್ ರೆಡ್ಡಿ ಗುರುತು ಮಾಡ್ತಾ ಇದ್ದ ಸಮಯ ನೋಡಿ ಅಂತಹ ಮನೆಗಳಿಗೆ ನುಗ್ತಾ ಇದ್ದ ಉಮೇಶ್ ರೆಡ್ಡಿ ಮಹಿಳೆಯರ ಕೈಕಾಲನ್ನ ಕಟ್ಟಿ ಹಾಕಿ ಅತ್ಯಾಚಾರ ಎಸಗ್ತಾ ಇದ್ದ ಮನೆಯಲ್ಲಿ ಪುರುಷರು ಇಲ್ಲದ ವೇಳೆಯಲ್ಲಿ ಕುಡಿಯಲು ನೀರು ಕೇಳಿಯೋ ವಿಳಾಸ ತಿಳಿಯುವಂತೆಯೋ ಮನೆಯ ಆವರಣವನ್ನ ಪ್ರವೇಶಿಸ್ತಾ ಇದ್ದ ಮಹಿಳೆಯರು ಬಾಗಿಲು ತೆಗೆದ್ರೆ ಅವರ ಮೇಲೆ ಆಕ್ರಮಣ ನಡೆಸಿ ಮನೆಯೊಳಗೆ ಪ್ರವೇಶಿಸ್ತಾ ಇದ್ದ ಮಹಿಳೆಯರ ಒಳ ಉಡುಪುಗಳನ್ನು ಸಂಗ್ರಹಿಸ್ತಾ ಇದ್ದ ನಂತರ ಮನೆ ಲೂಟಿ ಮಾಡ್ತಾ ಇದ್ದ ಪೊಲೀಸರ ಜೊತೆ ಕಣ್ಣಾಮುಚ್ಚಾಲೆ ಆಟ 1997ರ ಮಾರ್ಚ್ನಲ್ಲಿ ಮೊದಲ ಬಾರಿಗೆ ಉಮೇಶ್ ರೆಡ್ಡಿಯನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸುವಾಗ ಪೊಲೀಸರ ಕಣ್ಣಿಗೆ ಮಣ್ಣೆರೆಸಿ ಪರಾರಿಯಾಗಿದ್ದ ಆದರೆ ಮುಂದಿನ ಜುಲೈ ತಿಂಗಳಲ್ಲೇ ಪೊಲೀಸರು ಈತನನ್ನ ಮತ್ತೆ ಬಂಧಿಸಿದ್ರು ಆದರೂ ಬಂಧಿಸಲ್ಪಟ್ಟ 24 ಗಂಟೆಗಳಲ್ಲೇ ಪೊಲೀಸರಿಗೆ ಮತ್ತೆ ಚಳ್ಳೆಹಣ್ಣು ತಿನ್ನಿಸಿ ಮಂಗಮಾಯವಾಗಿದ್ದ ಮಹಾನ್ ಕೇಡಿ ಈತ ಆನಂತರ ಬೆಂಗಳೂರಿನಲ್ಲಿ ಉಮೇಶ್ ರೆಡ್ಡಿಯನ್ನ 1998ರ ಮಾರ್ಚ್ 2ರಂದು ಬೆಂಗಳೂರಿನ ವಿಧವೆಯೋರ್ವರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಬಂಧಿಸಲಾಗಿತ್ತು ಉಮೇಶ್ ರೆಡ್ಡಿಯನ್ನ ಬೆಂಗಳೂರು ಪೊಲೀಸರು 2002ರಲ್ಲಿ ಮತ್ತೆ ಬಂಧಿಸಿದ್ದರು ಈವರೆಗೆ ಒಟ್ಟು 21 ಪ್ರಕರಣಗಳ ವಿಚಾರಣೆ ಎದುರಿಸಿದ್ದ ಉಮೇಶ್ ರೆಡ್ಡಿ 6 ಪ್ರಕರಣಗಳಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದ 11 ಪ್ರಕರಣಗಳಲ್ಲಿ ಖುಲಾಸೆಗೊಂಡಿದ್ದ ಸುದೀರ್ಘ ಕಾಲದ ತನಿಖೆ ಮತ್ತು ವಿಚಾರಣೆಯ ವೇಳೆ ಕನಿಷ್ಠ ಅಂದ್ರೂ 6 ಬಾರಿ ಪೊಲೀಸರಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದ ಈತ ಆಗಲೂ ಮಹಿಳೆಯರ ಮೇಲೆ ವಿಕೃತಿ ಮೆರೆದಿದ್ದ ಹೈಕೋರ್ಟ್ ತೀರ್ಪನ್ನ ಎತ್ತಿ ಹಿಡಿದಿದ್ದ ಸುಪ್ರೀಂ ಕೋರ್ಟ್ ಫೆಬ್ರವರಿ 28 1998ರಂದು ಬೆಂಗಳೂರಿನ ಓರ್ವ ಮಹಿಳೆಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ 2007ರಲ್ಲಿ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಉಮೇಶ್ ರೆಡ್ಡಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿತ್ತು ಉಮೇಶ್ ರೆಡ್ಡಿ ಜೈಲಿನಲ್ಲಿ ಬೆತ್ತಲಾಗಿ ತಿರುಗ್ತಾ ಇದ್ದ ಎಂದು ಸಹ ವರದಿಯಾಗಿತ್ತು ಹೈಕೋರ್ಟ್ ಅರ್ಜಿಯ ವಿರುದ್ಧ ಸಲ್ಲಿಸಲಾಗಿದ್ದ ಮೇಲ್ಮನವಿಯಲ್ಲಿ ಸುಪ್ರೀಂ ಕೋರ್ಟ್ ಗಲ್ಲು ಶಿಕ್ಷೆಯನ್ನ ಎತ್ತಿ ಹಿಡಿದಿತ್ತು ವಿಚಾರಣೆಯ ವೇಳೆ ನ್ಯಾಯಾಧೀಶರೊಬ್ಬರು ಅನೇಕ ಅಪರಾಧಗಳ ನಂತರವೂ ಬದಲಾಗದ ಈತನನ್ನ ದೆವ್ವ ಎಂದು ಕರೆದಿದ್ರು ಅಲ್ಲದೆ ಎಷ್ಟೇ ಶಿಕ್ಷಿಸಿದರೂ ಕೊಂಚವೂ ಬದಲಾವಣೆ ತರಲು ಸಾಧ್ಯವಿಲ್ಲದ ಅಪರಾಧಿ ಉಮೇಶ್ ರೆಡ್ಡಿ ಎಂದು ವ್ಯಾಖ್ಯಾನಿಸಿದ್ರು ಇಷ್ಟೆಲ್ಲ ಅಪರಾಧಗಳು ಸಾಬೀತಾದ ನಂತರವೂ ಏಕೆ ಜೈಲಿನಲ್ಲಿ ಇಂತಹವರನ್ನ ಸೆರೆ ಇಡಬೇಕು ಮತ್ತೊಮ್ಮೆ ಪರಾರಿಯಾಗಿ ಹೊಸ ಹೊಸ ಅಪರಾಧ ಮಾಡಲೆಂದೇ ಎಂದು ಸಹ ಅವರು ಪ್ರಶ್ನಿಸಿದ್ರು 2012ರಲ್ಲಿ ಉಮೇಶ್ ರೆಡ್ಡಿ ಸಲ್ಲಿಸಿದ್ದ ಕ್ಷಮಾದಾನ ಅರ್ಜಿಯನ್ನ ಅಂದಿನ ಮುಖ್ಯಮಂತ್ರಿ ಸದಾನಂದ ಗೌಡ ತಿರಸ್ಕರಿಸಿದ್ರು ನಂತರ ಈತನ ತಾಯಿ ಗೌರಮ್ಮ ರಾಷ್ಟ್ರಪತಿಗಳಿಗೆ
ಕ್ಷಮಾದಾನ ಅರ್ಜಿಯನ್ನು ಸಲ್ಲಿಸಿದರು. ಪೊಲೀಸರು ನೈಜ ಅಪರಾಧಿಗಳನ್ನು ಬಂಧಿಸಿಲ್ಲ, ಬದಲಾಗಿ ತನ್ನ ಮಗನನ್ನು ಅಪರಾಧಿಯನ್ನಾಗಿ ಬಿಂಬಿಸಿದ್ದಾರೆ ಎಂದು ಆರೋಪಿಸಿದಂತಹ ಗೌರಮ್ಮ ಉಮೇಶ್ ರೆಡ್ಡಿ ಒಬ್ಬನೇ ಕುಟುಂಬದಲ್ಲಿ ದುಡಿಯಬಲ್ಲ ವ್ಯಕ್ತಿ, ಹೀಗಾಗಿ ಆತನಿಗೆ ಕ್ಷಮಾದಾನ ನೀಡಿ ಬಿಡುಗಡೆಗೊಳಿಸಬೇಕು ಎಂದು ಮನವಿಯನ್ನ ಮಾಡಿದರು. ಆದರೆ ಅವರ ಅರ್ಜಿಯನ್ನ ರಾಷ್ಟ್ರಪತಿಗಳು ಪುರಸ್ಕರಿಸಿರಲಿಲ್ಲ. 10 ವರ್ಷ ಸೆರೆಮನೆಯಲ್ಲಿ ಏಕಾಂಗಿ ವಾಸ, ಮರಣದಂಡನೆಯಿಂದ ಉಮೇಶ್ ರೆಡ್ಡಿಗೆ ರಿಲೀಫ್. ಇನ್ನು ಮಹತ್ತರ ಬೆಳವಣಿಗೆಯೊಂದರಲ್ಲಿ ಉಮೇಶ್ ರೆಡ್ಡಿ 10 ವರ್ಷಗಳಿಂದ ಒಂಟಿಯಾಗಿ ಜೈಲಿನಲ್ಲಿದ್ದ. ಆತನ ಕ್ಷಮಾದಾನ ಅರ್ಜಿಯ ಇತ್ಯರ್ಥ ಕೂಡ ವಿಳಂಬವಾಗಿದೆ. ಹೀಗಾಗಿ ರೆಡ್ಡಿ ಮಾನಸಿಕ ಯಾತನೆಯನ್ನ ಅನುಭವಿಸಿದ್ದು ಗಲ್ಲು ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಯನ್ನಾಗಿ ಮಾರ್ಪಾಡು ಮಾಡುವಂತೆ ಆತನ ಪರ ವಕೀಲ ಬಿಎನ್ ಜಗದೀಶ್ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಇದನ್ನ ಒಪ್ಪದ ನ್ಯಾಯಾಧೀಶರಾದ ಅರವಿಂದ್ ಕುಮಾರ್ ಮತ್ತು ಪ್ರದೀಪ್ ಸಿಂಗ್ ಎರೂರ್ ಅವರನ್ನೊಳಗೊಂಡ ಪೀಠ ಗಲ್ಲು ಶಿಕ್ಷೆಯನ್ನ ಕಾಯಂಗೊಳಿಸಿತ್ತು. ಆದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಅವಕಾಶವನ್ನ ನೀಡಿದ್ದು ಅಲ್ಲಿಯ ತನಕ ಗಲ್ಲಿಗೇರಿಸಬಾರದು ಎಂಬ ಮನವಿಯನ್ನ ಒಪ್ಪಿಕೊಂಡಿತ್ತು. ಇದೀಗ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದಿದ್ದು ಆತನ ಮರಣದಂಡನೆಯನ್ನ ಜೀವಾವಧಿ ಶಿಕ್ಷೆಯಾಗಿ ಮಾರ್ಪಾಡು ಮಾಡಲಾಗಿದೆ. ವಿಕೃತಕಾಮಿ ನಟೋರಿಯಸ್ ಕಿಲ್ಲರ್ ಬಿಎ ಉಮೇಶ್ ಅಲಿಯಾಸ್ ಉಮೇಶ್ ರೆಡ್ಡಿಯ ಮರಣದಂಡನೆಯನ್ನ ರದ್ದುಗೊಳಿಸಿರುವ ಸುಪ್ರೀಂ ಕೋರ್ಟ್ 30 ವರ್ಷ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಹೀಗಾಗಿ ಶತಾಯಗತಾಯ ಗಲ್ಲು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಕಾನೂನು ಹೋರಾಟ ನಡೆಸಿದ್ದ ಉಮೇಶ್ ರೆಡ್ಡಿಯ ಪ್ರಯತ್ನ ಇದೀಗ ಸಫಲವಾಗಿದೆ. ಉಮೇಶ್ ರೆಡ್ಡಿಯ ಅರ್ಜಿ ವಿಚಾರಣೆಯನ್ನ ನಡೆಸಿರುವ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯು ಲಲಿತ್ ನೇತೃತ್ವದ ತ್ರಿಸದಸ್ಯ ಪೀಠ ಐತಿಹಾಸಿಕ ಸುನಿಲ್ ಬಾತ್ರಾ ಪ್ರಕರಣವನ್ನು ಉಲ್ಲೇಖಿಸಿ ಈ ತೀರ್ಪನ್ನು ನೀಡಿದೆ. ಆತನನ್ನು 10 ವರ್ಷಗಳ ಕಾಲ ಏಕಾಂಗಿಯಾಗಿ ಜೈಲಿನಲ್ಲಿ ಇಟ್ಟಿರುವುದರಿಂದ ಮಾನಸಿಕವಾಗಿ ಹಿಂಸೆಗೊಳಗಾಗಿರುವ ಹಿನ್ನೆಲೆಯಲ್ಲಿ ಈ ತೀರ್ಪು ನೀಡಲಾಗಿದೆ ಎಂದು ಕೋರ್ಟ್ ತಿಳಿಸಿದೆ. ಕಡೆಗು ಮರಣದಂಡನೆಯಿಂದ ವಿಕೃತಕಾಮಿ ಅತ್ಯಾಚಾರಿ ಸರಣಿ ಹಂತಕ ಉಮೇಶ್ ರೆಡ್ಡಿ ಬಚಾವಾಗಿದ್ದಾನೆ. ಕಡೆಯದಾಗಿ ಒಂದು ವಿಚಾರ ಹೇಳಲೇಬೇಕು, ಏನಂದ್ರೆ ಈತನ ಮೇಲೆ ದಾಖಲಾದ ಪ್ರಕರಣಗಳೇ ಇಷ್ಟಿರಬೇಕಾದ್ರೆ ಈತನ ರಾಕ್ಷಸತನಕ್ಕೆ ಬಲಿಯಾಗಿ ಸಮಾಜದಲ್ಲಿ ಮರ್ಯಾದೆಗೆ ಅಂಜಿ ದಾಖಲಾಗದ ಪ್ರಕರಣಗಳು ಅದೆಷ್ಟಿವೆಯೋ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.